ಹಲೋ ಫ್ರೆಂಡ್ಸ್, ಟೆಕ್ಸ್ಟಾರ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಆದಾಯ ತೆರಿಗೆ ಇಲಾಖೆಯಲ್ಲಿ ಒಂದು ಹುದ್ದೆಗಳು ಖಾಲಿ ಇರುವಂಥದ್ದು, ಅದರ ನೇಮಕಾತಿ ಮಾಡ್ಕೊಳ್ಳೋದಕ್ಕೆ ಇವಾಗ ನೋಟಿಫಿಕೇಶನ್ನ ಬಿಟ್ಟಿರುವಂಥದ್ದು, ಅದರ ಬಗ್ಗೆ ಸಂಪೂರ್ಣ ಡೀಟೇಲ್ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಗಾಗಿ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೋಬೋದು. ಬನ್ನಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಒಟ್ಟು 15 ಹುದ್ದೆಗಳು ಇರುವಂಥದ್ದು. ಇದರೊಂದು ಪೋಸ್ಟ್ ಹೆಸರು ಮತ್ತು ಪೋಸ್ಟ್ಗಳ ಸಂಖ್ಯೆ ನೋಡೋದಾದರೆ, ಆದಾಯ ತೆರಿಗೆ ಇನ್ಸ್ಪೆಕ್ಟರ್ 3, ತೆರಿಗೆ ಸಹಾಯಕ 7, ಸ್ಟೆನೋಗ್ರಾಫರ್ ಗ್ರೇಡ್ 2, 1 ಮಲ್ಟಿಟಾಸ್ಕಿಂಗ್ ಸ್ಟಾಫು 4 ಹುದ್ದೆ ಇರುವಂಥದ್ದು. ವಿದ್ಯಾರ್ಹತೆ ನೋಡ್ತಾ ಹೋದಾದರೆ, ಆದಾಯ ತೆರಿಗೆ ಇನ್ಸ್ಪೆಕ್ಟರ್ ಮತ್ತು ತೆರಿಗೆ ಸಹಾಯಕರಿಗೆ ಪದವಿಯನ್ನು ಮುಗಿಸಿರಬೇಕು. ಪ್ಲಸ್ ಇದು ಸ್ಪೋರ್ಟ್ಸ್ ಕೋಟಾದವ್ರಿಗೆ ಮಾತ್ರ, ಅಂದರೆ ಯಾರೆಲ್ಲ ನ್ಯಾಷನಲ್ ಲೆವೆಲ್ ಸ್ಪೋರ್ಟ್ಸ್ನ ಆಡಿರ್ತೀರ ಅವ್ರು ಮಾತ್ರ ಇದಕ್ಕೆ ಅರ್ಜಿಗಳನ್ನು ಸಲ್ಲಿಸ್ಕೋಬೋದಾಗಿರುತ್ತೆ. ಸ್ಟೆನೋಗ್ರಾಫರ್ ಗ್ರೇಡ್ 2ಗೆ 12ನೇ ತಾರೀಖಿನ ಪಾಸ್ ಆಗಿರಬೇಕು. ಮಲ್ಟಿಟಾಸ್ಕಿಂಗ್ ಸ್ಟಾಫ್ಗೆ ಮೆಟ್ರಿಕ್ಯುಲೇಷನ್ನ ಪಾಸ್ ಆಗಿರಬೇಕಾಗಿರುತ್ತೆ. ಇನ್ನು ಇದರ ಒಂದು ವಯಸ್ಸಿನ ಮಿತಿ ನೋಡೋದಾದರೆ, ಆದಾಯ ತೆರಿಗೆ ಇನ್ಸ್ಪೆಕ್ಟರ್ ಅವರಿಗೆ 18-30 ವರ್ಷ, ತೆರಿಗೆ ಸಹಾಯಕ ಮತ್ತು ಸ್ಟೆನೋಗ್ರಾಫರ್ ಗ್ರೇಡ್ 2 ಅವರಿಗೆ 18-27 ವರ್ಷ ಇರುತ್ತೆ. ಮಲ್ಟಿಟಾಸ್ಕಿಂಗ್ ಸ್ಟಾಫ್ ಅವರಿಗೆ 18-25 ವರ್ಷ ಇದ್ದವರು ಅರ್ಜಿಗಳನ್ನು ಸಲ್ಲಿಸ್ಕೋಬೋದು. ಇದಕ್ಕೆ ಯಾವುದೇ ರೀತಿ ಅರ್ಜಿ ಶುಲ್ಕ ಇರೋದಿಲ್ಲ. ಆಯ್ಕೆ ಪ್ರಕ್ರಿಯೆ ನೋಡೋದಾದರೆ, ನಿಮ್ಮ ಒಂದು ಸ್ಪೋರ್ಟ್ಸ್ ಸರ್ಟಿಫಿಕೇಟ್ಗಳನ್ನ ಚೆಕ್ ಮಾಡಿಬಿಟ್ಟು ನಿಮ್ಮನ್ನು ಸೆಲೆಕ್ಟ್ ಮಾಡ್ಕೊಳ್ಳುವಂಥದ್ದು, ಮತ್ತು ನಿಮ್ಮ ಒಂದು ಕ್ವಾಲಿಫಿಕೇಷನ್ ಡೀಟೇಲ್ಸ್ ಮತ್ತು ನಿಮ್ಮ ಒಂದು ಏನು ಸ್ಪೋರ್ಟ್ಸ್ ಸರ್ಟಿಫಿಕೇಟ್ಗಳಿರ್ತವೆ ಅವನ್ನೆಲ್ಲನೂ ನೋಡಿಬಿಟ್ಟು ನಿಮ್ಮನ್ನು ಸೆಲೆಕ್ಟ್ ಮಾಡ್ಕೊಳ್ಳುವಂಥದ್ದು. ಫ್ರೆಂಡ್ಸ್, ಇದನ್ನು ನೀವು ಆಫ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕಾಗಿರುತ್ತೆ. ಆಫ್ಲೈನ್ ಮೂಲಕ ನೀವು ಪೋಸ್ಟ್ ಆಫೀಸ್ ಮೂಲಕ ಸಲ್ಲಿಸಬೇಕಾಗಿರುತ್ತೆ. ಆಫ್ಲೈನ್ ಫಾರ್ಮ್ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲೊಂದು ಅಡ್ರೆಸ್ ಇದೆ, ಈ ಅಡ್ರೆಸ್ಗೆ ನೀವು ಸಂಬಂಧಪಟ್ಟ ಅಡ್ರೆಸ್ಗೆ ನೀವು ಕಳಿಸಬೇಕಾಗಿರುತ್ತೆ. ಅಪ್ಲಿಕೇಶನ್ ಸ್ಟಾರ್ಟಿಂಗ್ ದಿನಾಂಕ ಬಂದುಬಿಟ್ಟು 25/8/2021 ಸ್ಟಾರ್ಟ್ ಆಗಿದೆ. ಕೊನೆ ದಿನಾಂಕ ಬಂದುಬಿಟ್ಟು 30 ಸೆಪ್ಟೆಂಬರ್ 2021 ಕೊನೆ ದಿನಾಂಕ ಆಗಿರುತ್ತೆ. ಅರ್ಜಿ ನಮೂನೆ ಅಂದರೆ ಅಪ್ಲಿಕೇಶನ್ ಫಾರ್ಮ್ನ ನಾನು ಟೆಲಿಗ್ರಾಮ್ ಚಾನಲ್ ಮತ್ತು ವಾಟ್ಸಪ್ ಗ್ರೂಪ್ಗಳಲ್ಲಿ ಅಪ್ಲೋಡ್ ಮಾಡ್ತೀನಿ, ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರ್ತವೆ. ಫ್ರೆಂಡ್ಸ್ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ, ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸೋಣ. ಜೈ ಹಿಂದ್, ಜೈ ಕರ್ನಾಟಕ.